Uh, good afternoon in the previous class we have thrown light on use of prepositions of with by etc hindana uh, tharagati

ಇಲ್ಲಿ ಸಿನ್ಸ್ ಆರ್ ಫ್ರಮ್ ಅನ್ನುವಂಥ ಪ್ರಪೋಸಿಷನ್ ಈ ಎರಡೂ ಪ್ರಪೋಸಿಷನ್ಸ್ಗಳನ್ನು ಒಂದೇ ಅರ್ಥದಲ್ಲಿ ಬಳಸ್ಬೋದು ಯಾವ ಕಾಂಟೆಕ್ಸ್ಟ್ನಲ್ಲಿ ಅಂತಂದರೆ ಪಾಯಿಂಟ್ ಆಫ್ ಪಾಯಿಂಟ್ ಆಫ್ ಪಾಯಿಂಟ್ ಆಫ್ ಟೈಮ್ ಆಫ್ ಆಕ್ಷನ್ ಸ್ಟಾರ್ಟೆಡ್ ಪಾಯಿಂಟ್ ಆಫ್ ಟೈಮ್ ಆಫ್ ಆ್ಯಕ್ಷನ್ ಸ್ಟಾರ್ಟೆಡ್ ಪಾಯಿಂಟ್ ಆಫ್ ಟೈಮ್ ಆಫ್ ಆ್ಯಕ್ಷನ್ ಸ್ಟಾರ್ಟೆಡ್ ಇಲ್ಲಿ ಕ್ರಿಯೆ ಯಾವಾಗಿನಿಂದ ಪ್ರಾರಂಭ ಆಯಿತು ಯಾವ ಸಮಯದಿಂದ ಪ್ರಾರಂಭವಾಯಿತು ಅನ್ನೋದನ್ನು ನಾವು ವ್ಯಕ್ತಪಡಿಸಬೇಕಾದ್ರೆ ಸಿನ್ಸ್ ಅಥವಾ ಫ್ರಮ್ ಯಾವ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಬಹುದು ಇಲ್ಲಿ ಸಿನ್ಸ್ ಮತ್ತು ಫ್ರಮ್ ಎರಡೂ ಒಂದೇ ಅರ್ಥ ಕೊಡ್ತವೆ ಸಮಥಿಂಗ್ ಯಾವ ಸೆನ್ಸಲ್ಲಿ ನಾವು ಬಳಸ್ಬೋದು ಅಂತ ಕೇಳಿದರೆ ಕನ್ನಡದಲ್ಲಿ ಯಾಕಂದ್ರೆ ಎಸ್ ಇಂದ ಅಥವಾ ರಿಂದ ಅಂತ ತಿಳ್ಕೊಂಡು ಪಾಯಿಂಟ್ ಆಫ್ ಆ್ಯಕ್ಷನ್ ಸ್ಟಾರ್ಟೆಡ್ ಅಂತ ಕೇಳಿದರೆ ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಸ್ಟಾರ್ಟ್ ಆಗಿರುತ್ತೆ ಎಸ್ ಹತ್ತು ಗಂಟೆಗೆ ಟೆನ್ ಎ ಎಮ್ ಅಂತ ಕರಿತೀವಿ ಈ ಹತ್ತು ಗಂಟೆಗೆ ಒಂದು ಆ್ಯಕ್ಷನ್ ಸ್ಟಾರ್ಟ್ ಆಗಿರುತ್ತೆ ಆ್ಯಕ್ಷನ್ ಸ್ಟಾರ್ಟ್ ಆಗಿ ಹಾಗೇ ಮುಂದುವರಿತಾನೆ ಇರ್ತದೆ ಮುಂದುವರಿತಾನೆ ಇರ್ತದೆ ಹಾಗಾದರೆ ಇಲ್ಲಿ ಈ ಕ್ರಿಯೆ ಯಾವಾಗಿನಿಂದ ಸ್ಟಾರ್ಟ್ ಆಯಿತು ಈ ಫಾರ್ ಎಕ್ಸಾಂಪಲ್ ವೇಟಿಂಗ್ ಫಾರ್ ಬಸ್ ಅಂತ ನಾವು ಹೇಳ್ತೀವಿ ವೇಟಿಂಗ್ ಫಾರ್ ಬಸ್ ಬಸ್ಸಿಗಾಗಿ ಕಾಯ್ತಾ ಇದ್ದೇನೆ ನಾನು ಎಲ್ಲಿದ್ದೇನೆ ಬಸ್ ಅಲ್ಲಿ ಇದ್ದೇನೆ ಆಮ್ ವೇಟಿಂಗ್ ಫಾರ್ ಬಸ್ ಯಾವಾಗಿನಿಂದ ಬಸ್ಸಿಗೆ ನಾನು ಕಾಯ್ತಾ ಇದ್ದೀನಿ ಹತ್ತು ಗಂಟೆಯಿಂದ ಕಾಯ್ತಾ ಇದ್ದೇನೆ ಹತ್ತು ಗಂಟೆಯಿಂದ ಹಾಗೆಯೇ ನಿರಂತರವಾಗಿ ನಾನು ಕಾಯ್ತಾನೇ ಇದ್ದೇನೆ ಸೊ ದಿಸ್ ಆಕ್ಷನ್ ಈಸ್ ಕಂಟಿನ್ಯೂಡ್ ರೈಟ್ ಕ್ರಿಯೆ ಪ್ರಾರಂಭದ ಸಮಯ ಯಾವುದು ಹತ್ತು ಗಂಟೆ ಟೆನ್ ಎ ಎಮ್ ಅಂತ ಹೇಳ್ತೀವಿ ಸೊ ಈ ಕ್ರಿಯೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕಾದಾಗ ಸೊ ಅಲ್ಲಿ ನೀವು ಫ್ರಮ್ ಅಥವಾ ಸಿನ್ಸ್ ಅಂತ ಬಳಸ್ಬೋದು ಇಲ್ಲಿ ಎಸ್ ಯು ಕೆನ್ ಸೇ ಸಿನ್ಸ್ ಟೆನ್ ಎ ಎಮ್ ಸಿನ್ಸ್ ಟೆನ್ ಎ ಎಮ್ ಆರ್ ಯು ಕೆನ್ ಯೂಸ್ ಫ್ರಂಟ್ ಫ್ರಮ್ ಟೆನ್ ಎ ಎಮ್ ನೋ ಡಿಫ್ರೆನ್ಸ್ ಆಫ್ ಮೀನಿಂಗ್ ಹಿಯರ್ ಯು ಕ್ಯಾನ್ ಯೂಸ್ ಸಿನ್ಸ್ ಆರ್ ಫ್ರಮ್ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಇದು ಸೇಮ್ ಮೀನಿಂಗ್ ಕೊಡುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಇದನ್ನು ಕೂಡ ಸೇಮ್ ಮೀನಿಂಗ್ ನೋ ಡಿಫ್ರೆನ್ಸ್ ಎಟ್ ಆಲ್ ಇದನ್ನು ಕೂಡ ಅದೇ ಸೇಮ್ ಮೀನಿಂಗ್ ಕೊಡುತ್ತೆ ಎಸ್ ಇದನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಈ ಸೆನ್ಸಲ್ಲಿ ಬಳಸ್ತೀವಿ ಇದನ್ನು ಸಿನ್ಸ್ ಏನು ಕೊಡುತ್ತದೆ ಎಸ್ ಬೋತ್ ಆರ್ ಇಂಟರ್ಚೇಂಜಲ್ ಈ ಸೆನ್ಸತ್ವ ಫ್ರಮ್ ಪ್ರಪೊಸಿಷನನ್ನು ಒಂದು ಕ್ರಿಯೆಯ ಸಮಯ ಯಾವಾಗಿನಿಂದ ಪ್ರಾರಂಭ ಆಯಿತು ಆ ಕ್ರಿಯೆ ಯಾವ ಪಾಯಿಂಟ್ ಆಫ್ ಟೈಮ್ನಿಂದ ಸ್ಟಾರ್ಟ್ ಆಯಿತು ರೈಟ್ ಯಾವ ಪಾಯಿಂಟಿಂದ ಯಾವ ಎಸ್ ಎಷ್ಟು ಗಂಟೆಯಿಂದ ಅಥವಾ ಯಾವ ವರ್ಷದಿಂದ ಯಾವ ದಿನದಿಂದ ರೈಟ್ ಎಸ್ ಇದನ್ನು ನಾವು ಹೇಳಬೇಕಾದಾಗ ನಾವು ಸಿನ್ಸ್ ಅಥವಾ ಫ್ರಮನ್ನು ಬಳಸಬಹುದು ಎಸ್ ಬೋತ್ ಆರ್ ಇಂಟ್ರಿ ಚೇಂಜಬಲ್ ಇನ್ ದಿಸ್ ಕಾಂಟೆಕ್ಸ್ಟ್ ಈ ಸಂದರ್ಭದಲ್ಲಿ ಸಿನ್ಸ್ ಮತ್ತು ಫ್ರಮನ್ನು ನಾವು ಎಂಟ್ರಿ ಚೇಂಜಬಲ್ ಆಗಿ ಬಳಸಬಹುದು ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಾವು ಇದನ್ನು ಸೆಂಟೆನ್ಸ್ ರೂಪಲ್ಲಿ ನೋಡಿದರೆ Shalini Shalini is 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 waiting is waiting for a call letter a call letter since or from from Monday ಯು ಯೂಸ್ ಯಾವುದಾದರೂ ಇಲ್ಲಿ ಒಂದು ಆ್ಯಕ್ಷನ್ ಇದೆ ಯಾವುದು ದಿಸ್ ಈಸ್ ಈಸ್ ವೇಟಿಂಗ್ ದಿಸ್ ಈಸ್ ಆ್ಯಕ್ಷನ್ ಈ ಆ್ಯಕ್ಷನ್ ಯಾವಾಗಿನಿಂದ ಸ್ಟಾರ್ಟ್ ಆಗಿದೆ ದಿಸ್ ಆ್ಯಕ್ಷನ್ ಸ್ಟಾರ್ಟೆಡ್ ದಟ್ ಈಸ್ ಫ್ರಮ್ ಮಂಡೆ ಕ್ರಿಯೆಯ ಪ್ರಾರಂಭದ ಅವಧಿ ಪಾಯಿಂಟ್ ಆಫ್ ಟೈಮ್ ಆಫ್ ಆ್ಯಕ್ಷನ್ ಸ್ಟಾರ್ಟೆಡ್ ಸಿನ್ಸ್ ಆರ್ ಫ್ರಮ್ ಮಂಡೆ ಶಾಲಿನಿ ಈಸ್ ವೇಟಿಂಗ್ ಫಾರ್ ಎ ಕಾಲ್ ಲೇಟರ್ ಸಿನ್ಸ್ ಆರ್ ಫ್ರಮ್ ಮಂಡೆ ಶಾಲಿನಿ ಎಸ್ ಶಾಲಿನಿ ಸಂದರ್ಶನ ಪತ್ರಕ್ಕಾಗಿ ಸೋಮವಾರದಿಂದ ಕಾಯ್ತಾ ಇದ್ದಾಳೆ ಮೇ ಬಿ ಟುಡೇ ಇಸ್ ಇಟ್ ಎ ಸ್ಯಾಟರ್ಡೆ ಆರ್ ಫ್ರೈಡೆ ವಾಟ್ ಎವರ್ ಮೇ ಬಿ ಅವಳು ಕಾಯುವ ಕ್ರಿಯೆ ಯಾವಾಗಿನಿಂದ ಸ್ಟಾರ್ಟ್ ಆಯಿತು ಸಿನ್ಸ್ ಆರ್ ಫ್ರಮ್ ಮಂಡೇ ರೈಟ್ ಎಸ್ ಒಂದು ಕ್ರಿಯೆ ಯಾವ ಪಾಯಿಂಟ್ ಆಫ್ ಟೈಮ್ ಇಂದ ಸ್ಟಾರ್ಟ್ ಆಯಿತು ಈಗ ನಾವು ಇಂಗ್ಲೀಷ್ ಕಲಿತಾ ಇದ್ದೀವಿ ಇನ್ ಕರ್ನಾಟಕ ಇನ್ ದಿಸ್ ಎಜುಕೇಶ್ನಲ್ ಸೆಟಪ್ ಅಂಡರ್ ತ್ರೀ ಲ್ಯಾಂಗ್ವೇಜ್ ಫಾರ್ಮ್ಯುಲಾ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಇಂಗ್ಲೀಷನ್ನು ಎಸ್ ನೀವು ಕಲ್ತಿದ್ದೀರಿ ನಾನು ಕಲ್ತಿದ್ದೇನೆ ರೈಟ್ ಸೊ ಆವಾಗ ಮುಂಚೆ ಏನಿತ್ತು ಅಂತ ಕೇಳಿದರೆ ಇಂಗ್ಲೀಷ್ ಬೋಧನೆ ಐದನೇ ತರಗತಿಯಿಂದ ಸ್ಟಾರ್ಟ್ ಆಗ್ತಿತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಐದನೇ ತರಗತಿಯಿಂದ ನಾವು ಇಂಗ್ಲೀಷ್ ಕಲಿತಾ ಇದ್ದೀವಿ ನಾವು ಇಂಗ್ಲೀಷ್ ಕಲಿಯುವಂಥ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಆಗಿದೆ ಐದನೇ ತರಗತಿಯಿಂದ ಸಿನ್ಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಆರ್ ಯು ಕೆನ್ ಸೇ ಫ್ರಾಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಈ ಇತ್ತೀಚಿನ ಒಂದು ಪಠ್ಯಕ್ರಮ ಅನುಸಾರವಾಗಿ ಕರ್ನಾಟಕದಲ್ಲಿ ನಾಳೆ ಟಿ ಇ ಟಿಲಿ ಪರೀಕ್ಷೆಯಲ್ಲಿ ಬರ್ಬೋದು ಕರ್ನಾಟಕದಲ್ಲಿ ಯಾವ ವರ್ಷದಿಂದ ಅಥವಾ ಯಾವ ತರಗತಿಯಿಂದ ಇಂಗ್ಲೀಷನ್ನು ಬೋಧಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ ಒಂದನೇ ತರಗತಿಯಿಂದ ಇದು ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಈ ಎಜುಕೇಷನ್ ಪ್ಯಾಟರ್ನಲ್ಲಿ ಇದನ್ನು ಒಂದನೇ ತರಗತಿಗೆ ಸ್ಟಾರ್ಟ್ ಮಾಡಿದರು ಇಂಗ್ಲೀಷ್ ಸ್ಟಾರ್ಟೆಡ್ ಎಸ್ ಟೀಚಿಂಗ್ ಆಫ್ ಇಂಗ್ಲೀಷ್ ಸ್ಟಾರ್ಟೆಡ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ ದ ಇಯರ್ ಟೂ ತೌಸಂಡ್ ಸೆವೆನ್ ಇನ್ ಕರ್ನಾಟಕ ರೈಟ್ ಸೊ ಈ ಇಂಗ್ಲೀಷ್ ಕಲಿಯುವಂಥ ಪ್ರಕ್ರಿಯೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದರೆ ಪ್ರಾರಂಭ ಆಗಿರ್ಬೋದು ಅಥವಾ ಫಿಫ್ತ್ ಸ್ಟ್ಯಾಂಡರ್ಡ್ ಅಂದರೆ ಪ್ರಾರಂಭ ಆಗಿರ್ಬೋದು ಆಲ್ರೆಡಿ ದ ಆ್ಯಕ್ಷನ್ ಇಸ್ ಸ್ಟಾರ್ಟೆಡ್ ಸೊ ನಮಗೇನು ಹೇಳಬೇಕಾಗಿದೆ ಆ ಪಾಯಿಂಟ್ ಆಫ್ ಟೈಮ್ನಿಂದ ಇಂಗ್ಲೀಷ್ ಕಲಿಕೆ ಪ್ರಾರಂಭ ಆಗಿದೆ ಅಥವಾ ಆ ಒಂದು ಕ್ರಿಯೆ ಪ್ರಾರಂಭವಾಗಿದೆ ಈ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ವಿ ಬೀನ್ ಲರ್ನಿಂಗ್ ಇಂಗ್ಲಿಷ್ ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್

सो प्रारंभादंत क्रिया ಯಾವಾಗಿನಿಂದ ಸ್ಟಾರ್ಟ್ ಆಯಿತು ಸಿನ್ಸ್ 5th ಸ್ಟ್ಯಾಂಡರ್ಡ್ ಆರ್ ಫ್ರಮ್ 5th ಸ್ಟ್ಯಾಂಡ್ ರೈಟ್ 1 ಮೋರ್ एग्जांपल 1 ಮೋರ್ एग्जांपल इज वी ಆರ್ ಅಥವಾ ವಿ ಆರ್ ವಾಚಿಂಗ್ ವಿ ಆರ್ ವಾಚಿಂಗ್ ದಿ ಮೂವಿ ದಿ ಮೂವಿ ಮೂವಿ ಎಸ್ ಸಿನ್ಸ್ ಆರ್ ಫ್ರಮ್ ಫ್ರಮ್ ತ್ರೀ ಪಿ ಎಂ ನಾವು ಯಾವಾಗಿನಿಂದ ಆ ಕ್ರಿಯೆ ಸ್ಟಾರ್ಟ್ ಆಗಿದೆ ಇಲ್ಲಿ ಆರ್ ವಾಚಿಂಗ್ ಅನ್ನುವಂಥದ್ದು ಒಂದು ಆಕ್ಷನ್ ವಿ ಆರ್ ವಾಚಿಂಗ್ ದ ಮೂವಿ ಯಾವಾಗಿನಿಂದ ಮೂರು ಗಂಟೆಯಿಂದ ನಾವು ಮೂವಿ ನೋಡ್ತಾ ಇದ್ದೀವಿ ಸೊ ಆ ಸೆನ್ಸ್ ಅಲ್ಲಿ ನಾವು ಏನು ಬಳಸಬೇಕು ಅಂತ ಕೇಳಿದ್ರೆ ಎಸ್ ಸಿನ್ಸ್ ಆರ್ ಫ್ರಮ್ ಕ್ರಿಯೆಯ ಆರಂಭದ ಸಮಯ अब समय आगे दिन आगे वर्ष आगे एग्जांपल वन मोर एग्जांपल सहना 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 इज लिविंग लिविंग हियर ಸಹನಾ ಈಸ್ ಲಿವಿಂಗ್ ಹಿಯರ್ ಓನ್ಲಿ ಇಲ್ಲಿನೇ ವಾಸಿಸ್ತಾ ಇದ್ದಾಳೆ ಶೀ ಈಸ್ ಲಿವಿಂಗ್ ಹಿಯರ್ ಓನ್ಲಿ ಇಲ್ಲಿನೇ ವಾಸಿಸ್ತಿದ್ದಾಳೆ ಎಸ್ ಈಸ್ ಲಿವಿಂಗ್ ಅನ್ನುವಂಥದ್ದು ಒಂದು ಆಕ್ಷನ್ ಕಂಟಿನ್ಯೂಟಿ ಆಫ್ ಆ್ಯಕ್ಷನ್ ಸೊ ಈ ಆ್ಯಕ್ಷನ್ ಸ್ಟಾವಾಗಿಂದ ಸ್ಟಾರ್ಟ್ ಆಯಿತು ಸಹನಾ ಈಸ್ ಲಿವಿಂಗ್ ಹಿಯರ್ ಓನ್ಲಿ ಸಿನ್ಸ್ ಆರ್ ಫ್ರಮ್ ಫ್ರಮ್ ಹರ್ ಬರ್ತ್ ಯಾವಾಗಿನಿಂದ ಇಲ್ಲಿದ್ದಾಳೆ ಅವಳು ಹುಟ್ಟಿನಿಂದ ಇಲ್ಲೇ ಇದ್ದಾಳೆ ಸರ್ ಅವಳೆಲ್ಲಿ ಹೋಗಿಲ್ಲ ಎಸ್ ಸಿ ಹ್ಯಾಸ್ ಬೀನ್ ಲಿವಿಂಗ್ ಯು ಕೆನ್ ಟೇಕ್ ಇಟ್ ಫಾರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಲ್ಸೋ ಎಸ್ ಸನಾ ಹ್ಯಾಸ್ ಬೀನ್ ಲಿವಿಂಗ್ ಆರ್ ಸನಾ ಈಸ್ ಲಿವಿಂಗ್ ಹಿಯರ್ ಹಿಯರ್ ಓನ್ಲಿ ಇಲ್ಲಿನೇ ಇದ್ದಾಳೆ ಸರ್ ಅವಳೆಲ್ಲಿಯೇ ಹೋಗಿದ್ದಿಲ್ಲ ಹುಟ್ಟಿನಿಂದ ಇಲ್ಲಿಯೇ ವಾಸಿಸುತ್ತಿದ್ದಾಳೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ದ ಆಕ್ಷನ್ ಈಸ್ ಆಲ್ರೆಡಿ ಸ್ಟ ಸ್ಟಾರ್ಟಿಡ್

ರೈಟ್ ಐ ಹ್ಯಾವ್ ಅಂಡ್ ಸೀನ್ ಚೈತ್ರ ಸಿನ್ಸ್ ಆರ್ ಫ್ರಮ್ ಮಂಡೇ ಸೋಮವಾರದಿಂದ ಅವಳನ್ನು ನನ್ನ ಭೇಟಿನೇ ಆಗಿಲ್ಲ ನಾನು ಅವಳನ್ನು ನೋಡೇ ಇಲ್ಲ ಯಾವಾಗದು ಅವಳು ನೋಡದೇ ಇರುವಂಥ ಕ್ರಿಯೆ ಸ್ಟಾರ್ಟ್ ಯಾವಾಗಿದೆ ಮಂಡೇ ಸ್ಟಾರ್ಟ್ ಆಗಿದೆ ಸೊ ದ ಪಾಯಿಂಟ್ ಆಫ್ ಆ್ಯಕ್ಷನ್ ಸ್ಟಾರ್ಟೆಡ್ ಇಲ್ಲಿ ಏನು ತೊಗೋಬೇಕು ಸೋಮವಾರದಿಂದ ಹುಟ್ಟಿನಿಂದ ಆಮೇಲೆ ನಾವು ಸ್ವಾತಂತ್ರ್ಯವನ್ನು ಎಂಜಾಯ್ ಇದ್ದೀವಿ ಎಸ್ ಯಾವಾಗ ವಿ ಹ್ಯಾವ್ ಬೀನ್ ಎಂಜಾಯಿಂಗ್ ವಿ ಹ್ಯಾವ್ ಬೀನ್ ಎಂಜಾಯಿಂಗ್ We have been enjoying freedom, freedom, freedom <coughs> since or uh, from 1947. Now, that action started and it is continued, right? We have been, this is the action, have been enjoying is the action. ಈ ಆಕ್ಷನ್ ಯಾವ ಪಾಯಿಂಟ್ ಆಫ್ ಟೈಮ್ ನಿಂದ ಸ್ಟಾರ್ಟ್ ಆಯಿತು ಸಿನ್ಸ್ ಆರ್ ಫ್ರಮ್ ನೈನ್ಟೀನ್ ಫೋರ್ಟಿ ಸೆವೆನ್ ಡಿಫೆನ್ಸ್ ರಿಗಾರ್ಡಿಂಗ್ ಎಸ್ ಸಿನ್ಸ್ ಅಂಡ್ ಫ್ರಮ್ ದ ಓನ್ಲಿ ಥಿಂಗ್ ದಟ್ ಯು ಕ್ಯಾನ್ ಮೇಕ್ ಎ ನೋಟ್ ಮೇಕ್ ನೋಟ್ ಆಫ್ ಇಟ್ ಈಸ್ ದಟ್ ಎಸ್ ಪಾಯಿಂಟ್ ಆಫ್ ಟೈಮ್ ಆಫ್ ಆಕ್ಷನ್ ಸ್ಟಾರ್ಟೆಡ್ ಅನ್ನುವಂಥ ಸಂದರ್ಭದಲ್ಲಿ ಸಿನ್ಸ್ ಅಥವಾ ಫ್ರಮ್ ಅನ್ನು ನೀವು ಬಳಸಬೇಕಾಗತ್ತೆ ಓಕೆ ಸೊ ದಿಸ್ ಈಸ್ ಯೂಸ್ ಆಫ್ ಸಿನ್ಸ್ ಅಂಡ್ ಫ್ರಮ್ ಟು ಇಂಡಿಕೇಟ್ ಪಾಯಿಂಟ್ ಆಫ್ ಟೈಮ್ ಆಫ್ ಆಕ್ಷನ್ ಒಂದು ಕ್ರಿಯಸ್ ಆರಂಭದ ಸಮಯ ಆರಂಭದ ದಿನ ಆಗಿರಬಹುದು ಆರಂಭದ ವರ್ಷ ಆಗಿರಬಹುದು ರೈಟ್ ಎಸ್ ಅದಕ್ಕೆ ನಾವು ಏನಂತ ಕರಿತೀವಿ ಅಥವಾ ಫ್ರಮ್ ಅಂತ ಬಳಸಿ ಅದನ್ನು ನಾವು ವ್ಯಕ್ತಪಡಿಸ್ತೀವಿ ರೈಟ್ ಎಸ್ ನೆಕ್ಸ್ಟ್ ವಿಲ್ ಟು ಮೂವ್ ಟು ಒನ್ ಯೂಸೇಜ್ ಆಫ್ ಫ್ರಮ್ ಇಲ್ಲಿ ಫ್ರಮ್ ಇನ್ನೊಂದು ಯೂಸೇಜ್ ಇದೆ ಸೋರ್ಸ್ ಅಂತ ಹೇಳ್ತೀವಿ ನಾವು ಸೋರ್ಸ್ ಮೂಲ ಎಲ್ಲಿಂದ ಎಲ್ಲಿಂದ ಇಸ್ ಆ ಹಿಯ ಕಾವ್ಯ ಕಾವ್ಯ ಇಸ್ ಪೂರ್ಡ್ ವಾಟರ್ ಪೂರ್ಡ್ ವಾಟರ್ ಪೂರ್ ಅಂದರೆ ಸುರಿ ಇಲ್ಲಿ ಮೂಲ ಆ ಕ್ರಿಯೆಯ ಮೂಲ ಯಾವುದು ಕಾವ್ಯ ಪೂರ್ಡ್ ವಾಟರ್ ಫ್ರಾಮ್ ಎ ಜ್ ಇಲ್ಲಿ ಸಮಯ ಸೂಚಕ ಅಂತ ತಗೋಬಾರ್ದು ಅವಳು ಜಗ್ಗಿನಿಂದ ನೀರನ್ನು ಸುರಿದಳು ಇಲ್ಲಿ ಇದ್ರ ಮೂಲ ಯಾವುದು ಇದ್ರ ಸೋರ್ಸ್ ಯಾವುದು ಜಗ್ ಜಗ್ನ್ ಸೇ ವಿ ಗ್ಯಾಟ್ ಲೈಟ್ ಲೈಟ್ ಫ್ರಮ್ ದ ಸನ್ ಎಲ್ಲಿಂದ ಸೂರ್ಯನಿಂದ ಇಲ್ಲಿ ಏನ್ ಸೆನ್ಸ್ ಮೀನಿಂಗ್ ಕೊಡ್ತದೆ ಅಂತ ಕೇಳಿದ್ರೆ ಇಲ್ಲಿ ಜಾರಿನಿಂದ ಜಾರು ಜಾರುವಿನಿಂದ ಎಸ್ ಜಾರುವಿನಿಂದ ಜಗ್ ಅಂದ್ರ ಜಾರುವಿನಿಂದ ಅಥವಾ ಜಾರು ಅಂತ ಕರಿತೀರಿ ಸನ್ ಅಂದ್ರೆ ಸೂರ್ಯನಿಂದ ಸೂರ್ಯನಿಂದ ರೈಟ್ ಎಸ್ ಇಲ್ಲಿ ವಿ ಗೆಟ್ ಲೈಟ್ ಫ್ರಮ್ ದ ಸನ್ ಸೂರ್ಯನಿಂದ ದಟ್ ಈಸ್ ಸೋರ್ಸ್ ಸಿ ಕಲೆಕ್ಟೆಡ್ ಮನಿ ಸಿ ಕಲೆಕ್ಟೆಡ್ ಮನಿ ಸಿ ಕಲೆಕ್ಟೆಡ್ ಮನಿ ಫ್ರಮ್ ಎ ಟಿ ಎಂ ಫ್ರಾಮ್ ಎನ್ ಎ ಟಿ ಎಮ್ ಎಲ್ಲಿಂದ ಬಂತು ಅವಳಿಗೆ ಹಣ ಎಲ್ಲಿಂದ ಸಂಗ್ರಹ ಮಾಡಿಕೊಂಡಳು ಹಣ ಎಲ್ಲಿಂದ ತಕ್ಕೊಂಡಳು ಅವಳು ಫ್ರಾಮ್ ಎನ್ ಎ ಟಿ ಎಮ್ ದಟ್ ಈಸ್ ದ ಸೋರ್ಸ್ ವಿ ಘ್ಯಾಟ್ ಮಿಲ್ಕ್ ಫ್ರಾಮ್ ಎ ಕಾವ್ ವಿ ಗ್ಯಾಟ್ ಮಿಲ್ಕ್ ಫ್ರಾಮ್ ಎ ಬಫಲ್ಲೋ ಸೋರ್ಸ್ ರೈಟ್ ಸೋರ್ಸ್ ಆಫ್ ಆಕ್ಷನ್ ಕ್ರಿಯೆಯ ಒಂದು ಸೋರ್ಸ್ ಅದು ಆ್ಯಂಡ್ ನಾವು ಹೇಳ್ತೀವಲ್ಲ ದ ಬಸ್ ಫ್ರಾಮ್ ಮುಂಬೈ

ಯಾವ ಸ್ಥಳದಿಂದ ಆರಂಭ ಯಾವುದರಿಂದ ಆರಂಭ ಅಂತ ಹೇಳ್ತೀವಲ್ಲ ಅಥವಾ ಎಸ್ ಆರಂಭ ಅಂತ ಹೇಳಿದರೆ ಸೂಚಕ ಎಲ್ಲಿಂದ ತಗೋತೀವಿ ಅಂತ ಹೇಳಿದಾಗ ಅಲ್ಲಿ ಫ್ರಮ್ ಸೊ ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಸೋರ್ಸ್ ಸೋರ್ಸ್ ಫ್ರಾಮ್ ಎನ್ ಎ ಟಿ ಎಮ್ ಫ್ರಮ್ ದ ಸನ್ ಎಸ್ ಐ ರಿಸೀವ್ಡ್ ಎ ಲೆಟರ್ ಫ್ರಾಮ್ ದ ಕೆ ಪಿ ಸಿ ನನಗೊಂದು ಪತ್ರ ಬಂತು ಎಲ್ಲಿಂದ ಫ್ರಾಮ್ ಕೆ ಪಿ ಎಸ್ ಸಿ ಫ್ರಾಮ್ ಯು ಪಿ ಸಿ

हसुव हाल पड़ी अंड वन मोर यूस फ्रम इस दैट इज आलो यूज एक्सप्रेस का कारण सूचक शब्द अब अब सफर्ड सफर्ड फ्रम

ಫಾರ್ ಫಾರ್ ಇಸ್ ದಿಸ್ ಇಸ್ ಡ್ಯುರೇಷನ್ ಆಫ್ ಆಕ್ಷನ್ ಡ್ಯುರೇಷನ್ ಆಫ್ ಆಕ್ಷನ್ ಡ್ಯುರೇಷನ್ ಆಫ್ ಆಕ್ಷನ್ ಅಂತ ಕೇಳಿದರೆ ಕ್ರಿಯೆಯ ಒಟ್ಟು ಅವಧಿಯನ್ನು ಸೂಚಿಸುತ್ತದೆ ಕ್ರಿಯೆಯ ಒಟ್ಟು ಅವಧಿ ಟೋಟಲ್ ಡ್ಯುರೇಷನ್ ಆಫ್ ಆಕ್ಷನ್ ಕ್ರಿಯೆಯ ಒಟ್ಟು ಅವಧಿಯನ್ನು ಸೂಚಿಸುತ್ತದೆ ಅಂತ ಹೇಳಿದರೆ ಆ ಕ್ರಿಯೆ ಎಷ್ಟು ಅವಧಿಗೆ ಈ ನೋಡ್ರಿ ಸಿನ್ಸ್ ಅಥವಾ ಫ್ರಮ್ ಏನ್ ಹೇಳ್ಕೊಡುತ್ತೆ ಕ್ರಿಯೆಯ ಆರಂಭದ ಸಮಯ ಕ್ರಿಯೆ ಈ ಈ ಸಮಯಕ್ಕೆ ಆರಂಭವಾಗಿದೆ ಸಿನ್ಸ್ ಈ ವಾರದಿಂದ ಆರಂಭವಾಗಿದೆ ಸಿನ್ಸ್ ಮಂಡೇ ಆರ್ ಫ್ರಮ್ ಮಂಡೇ ಜೂನ್ ಇಂದ ಪ್ರಾರಂಭವಾಗಿದೆ ಎಸ್ ಸಿನ್ಸ್ ಆರ್ ಫ್ರಮ್ ಜೂನ್ ಸೊ ಮಾರ್ಚ್ ಇಂದ ಆರಂಭ ಆಗಿದೆ ಎಸ್ ದ ಇಫೆಕ್ಟ್ಸ್ ಆಫ್ ಕೋವಿಡ್

ಟೋಟಲ್ ಪೀರಿಯಡ್ ಆರ್ ಡ್ಯುರೇಷನ್ ಆಫ್ ಆಕ್ಷನ್ ಕ್ರಿಯೆಯ ಒಟ್ಟು ಅವಧಿ ಕ್ರಿಯೆಯ ಒಟ್ಟು ಅವಧಿ ಫಾರ್ एग्जांपल ನೀವು ಸಹಜವಾಗಿ ಮಾತಾಡೋ ಹೇಳ್ತಿರ್ತೀರಿ ವೆಟ್ ವೆಟ್ please wait ಎ ನಾನು ಬರ್ತೀನೋ ಐ ಆಮ್ ಆಲ್ಸೋ కమిಂಗ್ ವೆಟ್ ವೆಟ್ ಡ್ಯಾಶ್ ಎಸ್ ಜಮ ಹೇಳ್ತಿರ್ ನೋಡಿ ನಾವು ಅಲ್ಲಿ ವೆಟ್ ಫಾರ್ 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 ಎ ಸೆಕೆಂಡ್ ಇಲ್ಲಿ ವೇಟ್ ಅನ್ನುವಂಥದ್ದು ಆಕ್ಷನ್ ವೇಟ್ ಅನ್ನುವಂಥದ್ದು ಕ್ರಿಯೆ ಇದು ಈ ಕ್ರಿಯೆ ಎಷ್ಟು ಅವಧಿಗೆ ನಡೆಯುತ್ತೆ ವೇಟ್ ಫಾರ್ ಅ ಸೆಕೆಂಡ್ ವೇಟ್ ಫಾರ್ ಅ ಮಿನಟ್ ವೇಟ್ ಫಾರ್ ಅ ಮಿನಟ್ ವೇಟ್ ಫಾರ್ ಫೈವ್ ಮಿನಟ್ಸ್ ಪ್ಲೀಸ್ See duration, ah kriya avadi, wait for 5 minutes, right? Wait for half an hour, Is to half an hour, e kriya avadi, it depends. Wait for a second, wait for a minute, wait for 5 minutes, no. According to the situation, according to the context, you have to say, wait for half an hour or wait for an hour.

ವೇಟ್ ಫಾರ್ ಎ ಸೆಂಚುರಿ ಇಲ್ಲಿ ವಯಚ್ ಅನ್ನುವಂಥದ್ದು ಕ್ರಿಯೆ ವಯಚ್ ಅನ್ನುವಂಥದ್ದು ಇದೆ ಆಕ್ಷನ್ ಇದು ಈ ಆಕ್ಷನ್ ಎಷ್ಟು ಅವಧಿಗೆ ಟೋಟಲ್ ಡ್ಯೂರಷನ್ ಆಫ್ ಆಕ್ಷನ್ ಆ ಕ್ರಿಯೆ ಒಟ್ಟು ಅವಧಿ ಇಟ್ ಮೇ ಬಿ ಐದರ ಸೆಕೆಂಡ್ ಇಟ್ ಮೇ ಬಿ ಐದರ ಮಿನಿಟ್ ಆರ್ ಫೈವ್ ಮಿನಿಟ್ಸ್ ಆರ್ ಎನ್ ಅವ ವೇಟ್ ಫಾರ್ ಎನ್ ಅವರ್ ವೇಟ್ ಫಾರ್ ಟು ಅವರ್ಸ್ ಆರ್ ವೇಟ್ ಫಾರ್ ಡೇ ಆರ್ ವೇಟ್ ಫಾರ್ ಎ ಮಂತ್ ವೇಟ್ ಫಾರ್ ಎ ಇಯರ್ ವೇಟ್ ಫಾರ್ ಎ ಸೆಂಚುರಿ duration of action right and you say that put your finger put your finger s yes, finger in, 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 in cold water in cold water S yes, for a second yes to for a second for a second ಕ್ರಿಯೆಯ ಒಟ್ಟು ಅವಧಿ ಆ ಕ್ರಿಯೆ ಎಷ್ಟು ಅವಧಿಗೆ ನಡೆಯುತ್ತೆ ಈ ಕೆಲಸ ಮಾಡ್ತಾರೆ ಜನ ಕೆಲವರು ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡ್ತಾರೆ ಕೆಲವರು ಹತ್ತು ಗಂಟೆ ಕೆಲಸ ಮಾಡ್ತಾರೆ ಕೆಲವರು ಇಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ಎಸ್ ಫಾರ್ ಏಯ್ಟ್ ಅವರ್ಸ್ ಫಾರ್ ಟೆನ್ ಅವರ್ಸ್ ಈ ನೀವು ಕೆಲಸ ಮಾಡ್ತೀರಾ ಅಂದರೆ ನೀವು ಓದ್ತೀರಾ ಅಧ್ಯಯನ ಮಾಡ್ತೀರಾ ನೀವೊಂದ್ಸಲ ಹೇಳ್ತೀರಿ ಏ ಇವತ್ತು ಎಂಟು ತಾಸು ಓದಿದ್ದೆ ನೋವು ಎಂಟು ತಾಸು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಂಡಿಗೆ ಹೆಚ್ಚಿದೆ ಭಾರತದ ಸಂವಿಧಾನ ಏನಿತ್ತಲ್ಲ ಇವತ್ತು ಎಂಟು ತಾಸನಾಗ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು ಬೆಕ್ಕಾದ ಆರ್ಟಿಕಲ್ ಕೇಳಿ ಐ ಎಸ್ ಸ್ಟಡೀಸ್ ಸಿವಿಕ್ಸ್ ರೈಟ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ ಏಟ್ ಅವರ್ಸ್ ಆ ಕ್ರಿಯೆ ಅವಧಿ ಏಟ್ ಅವರ್ಸ್ ಹೋಗಲಿ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದ್ರೆ ಆಲ್ ಆಫ್ ಯು ಆರ್

Total duration of action, don't confuse with point of time of action started or total duration of action. kriya on you can go for for. you can go for since or since are from. Right? S yes. one more example. One more example. the government the government declared declared the government the government the government locked the country

ಸೊ ಇಲ್ಲಿ ನಾವು ಸಿನ್ಸ್ ಮತ್ತು ಫ್ರಮ್ ಮತ್ತು ಫಾರ್ ಎರಡನ್ನು ಕಂಪೇರ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ ಅನ್ನು ನೋಡೋಣ ನಾನು ಆಗಲೇ ಕೊಟ್ಟಿದ್ದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿನ್ನೆ ಪರ್ಸ್ನಲ್ ಆಗಿದೆ ಒಂದು ಎಕ್ಸಾಂಪಲ್ ತಗೊಳ್ಳಿ ಇಟ್ ವಿಲ್ ಬಿ ವೆರಿ ಕ್ಲಿಯರ್ ಐ ಹ್ಯಾವ್ ಬೀನ್ ಲಾರ್ನಿಂಗ್ ಇಂಗ್ಲಿಷ್ ಲರ್ನಿಂಗ್ ಇಂಗ್ಲಿಷ್ ಲರ್ನಿಂಗ್ ಇಂಗ್ಲಿಷ್

Taragati INDA the Taragati in the English Kaliutta Idene Kaliutta Idene So now you are a graduate or a double graduate or a post graduate Right? ಸೊ ಈಗ ಇಲ್ಲಿವರೆಗೆ ನೀನು ಇಂಗ್ಲೀಷ್ ಕಲಿತಾನೆ ಬಂದಿದೆಯಾ ಇನ್ ಒನ್ ದ ಅದರ್ ವೇ ಯು ವೆಂಟ್ ಆನ್ ಲರ್ನಿಂಗ್ ಇಂಗ್ಲೀಷ್ ಒಟ್ಟು ಕೇಳ್ತಾರೆ ಎಷ್ಟು ವರ್ಷ ಇಂಗ್ಲೀಷ್ ಕಲಿತೀಯಪ್ಪ ಅವಾಗ ಲೆಕ್ಕ ಮಾಡ್ತೀವಿ ಐದನೇ ತರಗತಿಯ ಸ್ಟಾರ್ಟ್ ಆಗ್ಯದ್ರಿ ಸರ ಎಷ್ಟು ವರ್ಷದಿಂದ ಐದು ರೀ ಆ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಳ್ತ್ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತ್ ಆಮೇಲೆ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಥರ್ಡ್ ಇಯರ್ ಡಿಗ್ರಿ ಥರ್ಟೀನ್ ಇಯರ್ಸ್ ಹದಿಮೂರು ವರ್ಷ ಇಂಗ್ಲೀಷ್ ಕಲ್ತೀನಿ ಸರ್ ಆದರೂ ಬರ್ತಾ ಇಲ್ಲ ಸರ್ ರೈಟ್ ಡ್ಯೂರೇಷನ್ ಆಫ್ ಆ್ಯಕ್ಷನ್ ಈಗ ಇದನ್ನೇ ಒಟ್ಟು ಅವಧಿ ಕ್ರಿಯೆ ಆರಂಭದ ಸಮಯ ಇಲ್ಲಿ ಲರ್ನಿಂಗ್ ಹ್ಯಾವ್ ಬೀನ್ ಲರ್ನಿಂಗ್ ಅನ್ನುವಂಥದ್ದು ಆ್ಯಕ್ಷನ್ ಇದು ಈ ಆ್ಯಕ್ಷನ್ ಯಾವಾಗಿನಿಂದ ಸ್ಟಾರ್ಟ್ ಆಗಿದೆ ಐದನೇ ತರಗತಿಯಿಂದ ರೈಟ್ ಇಲ್ಲಿ ಈಗ ಅದನ್ನು ಒಟ್ಟು ಅವಧಿ ಎಷ್ಟು ವರ್ಷ ಕಲ್ತಿ ಐ ಹ್ಯಾವ್ ಲರ್ನ್ ಥಿಂಗ್ಲಶ್

ಕ್ರಿಯೆಯ ಒಟ್ಟು ಅವಧಿ ಹೇಳಬೇಕಾದಾಗ ಎಸ್ ನಾವು ಫಾರ್ ಅನ್ನು ಬಳಸಬೇಕು ಫಾರ್ ಎ ಇಯರ್ ಫಾರ್ ಟು ಇಯರ್ ಫಾರ್ ಎ ಮಂತ್ ಫಾರ್ ಎ ಸೆಂಚುರಿ ಸೋ ಆನ್ ಅಂಡ್ ಸೋ ಫೋರ್ತ್ ರೈಟ್ ಸೊ ಫಾರ್ ಇಸ್ ಎ ಪ್ರಪೋಸಿಷನ್ ಇಸ್ ಯೂಸ್ ಟು ಇಂಡಿಕೇಟ್ ಟೋಟಲ್ ಪೀರಿಯಡ್ ಆರ್ ಡ್ಯೂರೇಷನ್ ಆಫ್ ಎ ಪರ್ಟಿಕ್ಯುಲರ್ ಆಕ್ಷನ್ ಒಂದು ಕ್ರಿಯೆಯ ಒಟ್ಟು ಅವಧಿ ಇಲ್ಲಿ ನಾನು ಕ್ಲಾಸ್ನಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆಗೆ ಎಷ್ಟು ಫಾರ್ ಎನ್ ನವರ್ I will be here with you for an hour or for 40 minutes or for 50 minutes. Is it clear? So, this is use of for to express total duration of time or total period of time. Next, we will have to move to one more usage of for purpose withdesha, with right. ಎಸ್ ಉದ್ದೇಶ ಅಂತಂದರೆ ನಾವು ಏನೇ ಚಟುವಟಿಕೆ ಮಾಡಿದರು ವಿತೌಟ್ ಪರ್ಪಸ್ ನಾವು ಮಾಡುವುದಿಲ್ಲ ಈವನ್ ವಿ ಕೆನಾಟ್ ಓಪನ್ ಅವರ್ ಮೌತ್ ವಿತ್ಔಟ್ ಪರ್ಪಸ್ ದೇ ಮಸ್ಟ್ ಬಿ ಎ ಪರ್ಪಸ್ ಟು ಓಪನ್ ಅವರ್ ಮೌತ್ ಓಪನಿಂಗ್ ಮೌತ್ ಇಸ್ ಆಲ್ಸೋ ಎನ್ ಆಕ್ಷನ್ ವಾಟ್ ಯುವರ್ ಆಕ್ಷನ್ ವಿ ಡೂ ಇನ್ ಅವರ್ ಡೇ ಟು ಡೇ ಲೈಫ್ ಟ್ರಾನ್ಸಾಕ್ಷನ್ಸ್ ವಿ ಡೂ ಇಟ್ ವಿತ್ ಪರ್ಪಸ್ ಸೊ ವೆನ್ ಯು ಎಕ್ಸ್ಪ್ರೆಸ್ ಸಾರಿ ವೈ ಎಕ್ಸ್ಪ್ರೆಸ್ಸಿಂಗ್ दिस पर्पज यू कैन गो फॉर् फॉ उदेश ऐत नहीं वीडियो वाच मी एम वाचिंग दिसो हाई वीडियो आम वाचिंग दिसो वाचिंग दिसो ऐम वाचिंग

for me Uddesha, Uddesha, right is yes. you know uh, uh, yes uh, definition of democracy what is democracy define what is democracy see here for the people for the people

ಜನರಿಗೋಸ್ಕರ ಫಾರ್ ಏನ್ ಮೀನಿಂಗ್ ಕೊಡ್ತದೆ ಇಲ್ಲಿ ಗೋಸ್ಕರ ಗೋಸ್ಕರ ಇದು ಜನರಿಂದ ಜನರೇ ಆಫ್ ದ ಪೀಪಲ್ ಜನರೇ ರಚಿಸುವಂತ ಸರ್ಕಾರ ಜನರಿಂದ ಜನರಿಗಾಗಿ ಜನರೇ ರಚಿಸುವಂತ ಸರ್ಕಾರಕ್ಕೆ ప్రజా ప్రబత్తు అత కరితిరి జనరికోస్కరా బై ద పీపుల్ యా రచేరి మార్తరి ఈ సర్కరా జనరింద రైట్ ఆఫ్ ద పీపుల్ రైట్ సో ఇలి ఎస్ యు కెన్ ఎస్ దిస్ మేక్స్ వెరీ క్లియర్ ద యూజ్ ఆఫ్ ప్రెపోజిషన్ ఫర్ యూజ్ ఆఫ్ బై యూజ్ ఆఫ్ ఆఫ్ ఇస్ ఇట్ క్లియర్ హి ఇస్ ఎలెక్టెడ్ బై ద పీపుల్ హి ఇస్ అవర్ రిప్రజెంటేటివ్ ఎలెక్టెడ్ బై ద పీపుల్ యా రిగాగి ఎలెక్టెడ్ ఫర్ ద పీపుల్ Is it clear? So for means Uddesha purpose. For example, India is planning for the Third World War. Planning for. Right? My mother is preparing some sweets for us. For us, Namagagi. This book is for students. This movie is only for adults.

Some important prepositions. Uh, let us go these prepositions in pair uh, that is in comparison. Uh, one is beside, one is beside, one more is besides. Besides. Yes, first, let us consider this beside. Beside means ಬಾಯ್ ದ ಸೈಡ್ ಆಫ್ ಬಾಯ್ ದ ಸೈಡ್ ಆಫ್ ಬೈ ದ ಸೈಡ್ ಆಫ್ ಅಂದರೆ ಪಕ್ಕ ಪಕ್ಕ ಅಥವಾ ಪಕ್ಕಕ್ಕೆ ನಮ್ಮ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೇಕಂದ್ರೆ ಬಾಜು ಮಗ್ಲ್ ವಡ್ಲಾಗ್ ಬಗಲಾಗ್ ನಮ್ಮೂರು ಬಗಲಾಗ್ ಅವ್ರ ಊರದ ಅಂತ ಹೇಳ್ತಾರೆ ಅವ್ರ ಊರು ಬಗಲಾಗಿ ಇರೋದಿಲ್ಲದು ಪಕ್ಕಕ್ಕೆ ಅಂತ ಹೇಳಬೇಕಾದಾಗ ಇವೆಲ್ಲ ಸಂವಾದಿ ಪದಗಳು ನಾನು ಹೇಳಿದ್ನಲ್ಲ ಈಗ ದೀಸ್ ಆರ್ ಸಮ್ ಸಂವಾದಿ ಪದಗಳು ಇಕ್ವಿಹೆಲೆಂಟ್ ವರ್ಡ್ಸ್ ದಟ್ ಆರ್ ಯೂಸ್ಡ್ ಇನ್ ಅತ್ ಕರ್ನಾಟಕ ರೈಟ್ ಬೈ ದ ಸೈಡ್ ಆಫ್ ಮೀನ್ಸ್ ಬಿಸೈಡ್ ಮೀನ್ಸ್ ಬೈ ದ ಸೈಡ್ ಆಫ್ ಪಕ್ಕಕ್ಕೆ ಬಾಜು ಮಗ್ಲ್ ಅಂತಿರಲ್ಲ ಬಗ್ಲ್ ಈ ಹಿಯರ್ ನೌ ಆಮ್ ಸ್ಟ್ಯಾಂಡಿಂಗ್ ಬಿಸೈಡ್ ದ ಬೋರ್ಡ್ ಎಲ್ಲಿತ್ತಿದ್ದೀನಿ ಬೋರ್ಡ್ ಪಕ್ಕಕ್ಕೆ ಬೈ ದ ಸೈಡ್ ಆಫ್ now the board is very clear to you so i am by the side of the board see here is the teacher the teacher the teacher stood stood beside the board beside the board beside the board bold beside the boot. There is a temple, 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 is a temple. Is a temple. beside the school. बिसड द स्कूल शाल के दयाय इध पक के बाजू राइट इस्वेताज हाउस इज श्वेताज हाउस इज बिस द टेपल और बिसड द हॉस्पिटल ಶ್ವೇತಾಳ್ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಬಿಸೈಡ್ ದ ಹಾಸ್ಪಿಟಲ್ ಬಿಸೈಡ್ ದ ಹಾಸ್ಪಿಟಲ್ ಇಸ್ ದ ಹಂಟರ್ಸ್ ಲಿವ್ ಬಿಸೈಡ್ ದ ರಿವರ್ ದ ಇಂಡಸ್ ವಾಲಿ ಸಿವಿಲೈಸೇಷನ್ ಸಿಂಧೂ ನದಿ ನಾಗರಿಕತೆ ಸ್ಟಾರ್ಟೆಡ್ ಬಿಸೈಡ್ ದ ಇಂಡಸ್ ರಿವರ್ ಸಿಂಧೂ ನದಿಯ ನಾಗರಿಕತೆ ಸಿಂಧೂ ನದಿಯ ಪಕ್ಕಕ್ಕೆ ಅದರ ದಡಕ್ಕೆ ಬೆಳೆದು ಅಂತ ಹೇಳ್ತೇವಲ್ಲ ದಟ್ ಈಸ್ ಇನ್ ದಾಟ್ ಸೆನ್ಸ್ ವಿ ಕ್ಯಾನ್ ಯೂಸ್ ಬಿಸೈಡ್ ಬಿಸೈಡ್ ಮೀನ್ಸ್ ಬೈ ದ ಸೈಡ್ ಆಫ್ ಪಕ್ಕಕ್ಕೆ ರೈಟ್ ಆರ್ ಯು ಕೆನ್ ಸೇ ರೋಹಿಸ್ ರೋಹಿಣಿ ಸಿಟ್ಸ್ ರೋಹಿಣಿ ಸಿಟ್ಸ್ ಬಿಸೈಡ್ ರೀತಾ Rohini sits beside Rita in the classroom andre Rohini Rita ala pakke kulithukollutaale Rohini taragathiyalli is Rita ala pakke kulithukollutaale beside Rohini ke, by the side of Bazu. right pakka but when we add one simple s it makes difference in meaning besides besides means in addition to in addition to in addition to other or other you can add two or more qualities of a person then at that time you can go for a besides in addition to. So let us begin with some uh, one good example see here. Besides, 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 a painter, a painter, Tagore, Tagore was a poet, was a poet. See, what is the meaning here? Besides a painter, Tagore was a poet. ಟ್ಯಾಗೋರ್ ಅವರು ಚಿತ್ರಕಾರರಾಗಿರುವುದರೊಂದಿಗೆ ಕವಿಯೂ ಆಗಿದ್ದರು ಟ್ಯಾಗೋರ್ ವಾಸ್ ಬೇಸಿಕಲಿ ಎ ಪೇಂಟರ್ ಬಿಸೈಡ್ಸ್ ಎ ಪೇಂಟರ್ ಇನ್ ಎಡಿಶನ್ ಟು ಇದು ಪ್ಲಸ್ ಮಾಡ್ತಾ ಹೋಗ್ತದೆ ಪ್ಲಸ್ ಮಾಡ್ತಾ ಹೋಗ್ತದೆ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಟ್ಯಾಗೋರ್ ಅವರು ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಆಫ್ ರಮ್ಯಾ ಇವನು ರಮ್ಯ Uh, actress in Canada film industry. Uh, see here, Rame has two qualities, she has some double functions to perform. Besides, besides, besides an actress, an actress, besides an actress, actress.

one example let us consider it was a question was asked in the form of a question there were there were there were five people at five people five people were sitting were sitting besides me besides me in the theater in the theater this was the statement uh, this was the स्टेम अंत करती रूट आफ दश्चन मूल पॉइंट मेले दैन हाउ मेनी पीपल हाउ मेनी पीपल मेनी पीपल वर वर्टिंग इन द थिएटर ಸಿಟ್ಟಿಂಗ್ ಇನ್ ದ ದೇಟರ್ ದಿಸ್ ವಾಸ್ ದ ಕ್ವಶನ್ ಈ ಈ ಹಿಂದೆ ಇರಲೇ ಯಾವುದೋ ಒಂದು ಪರೀಕ್ಷೆಯಲ್ಲಿ ಅದನ್ನು ಕೇಳಿದ್ರು ಎಸ್ ದೆನ್ ಹೌ ಮೆನಿ ಪೀಪಲ್ ಆರ್ ಸಿಟ್ಟಿಂಗ್ ಇನ್ ದ ದೈಟರ್ ಎಸ್ ಆ ಥೇಟರ್ನಲ್ಲಿ ಎಷ್ಟು ಜನ ಕುತ್ಕೊಂಡಿದ್ರು ಆಪ್ಷನ್ ಎ ಫೈವ್ ಆಪ್ಷನ್ ಬಿ ಆಪ್ಷನ್ ಬಿ ಸೆವೆನ್ ಆಪ್ಷನ್ ಸಿ ಸಿಕ್ಸ್ ಆಪ್ಷನ್ ಸಿ ಆಪ್ಷನ್ ಸಿ ನನ್ ಆಫ್ ದಿಸ್ ಇದರಲ್ಲಿ ಯಾವುದು ಅಲ್ಲ ಆ ರೀ ಕೆನ್ಸೆ ಒನ್ ಮೋರ್ ಚಾಯ್ಸಿಗೆ ಫೋ ನಾನು ಏನು ಹೇಳಿದ್ದೀನಿ ಬಿಸೈಡ್ಸ್ ಮೀನ್ಸ್ ಇನ್ ಎಡಿಷನ್ ಟು ಆರ್ ಪ್ಲಸ್ ಆರ್ ಪ್ಲಸ್ ಇಯರ್ ಫೈವ್ ಪೀಪಲ್ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಐದು ಜನ ಇದ್ದಾರೆ ವರ್ ಸಿಟ್ಟಿಂಗ್ ಬಿಸೈಡ್ಸ್ ಮೀ ನನ್ನ ಪಕ್ಕಕ್ಕೆ ಕುಳಿತುಕೊಂಡಿದ್ದಾರೆ ಬಿಸೈಡ್ಸ್ ಇಲ್ಲಿ ಇದೇನು ಮೀನಿಂಗ್ ಕೊಡುತ್ತೆ ಪ್ಲಸ್ ಹಾಗಾದರೆ ಮೀ ನೀನೊಬ್ಲು ನೀನೊಬ್ಬ ಸೇರಿ ಏನಾಯಿತು ಫೈವ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ This was the question asked in the previous examination. Is in the English question paper. See the what makes the difference is is this s. Besides means in addition to and only beside by the side of, by the side of. Pakkakke idu enmardathe plus it adds. Is it clear? Uh, one more example.

so this is the difference between beside and besides then is we'll move to one more important preposition that is across across in canada or you can say across means from one point to another point from one point to another point from one point to two Another point. Another point. Horizontally. Horizontally. From one point to another point. Horizontally. Is yes, across means from one point to another point horizontally. See one point in the in point. Eg. addalagi. Addalagi.

across across the river kaveri the river kaveri kaveri nadige addalagi addakke across from one point to another point ilyoba this is a river so now i think uh, you can uh, understand this is a river and this river is full of water here

ಈ ರಿವರ್ನಲ್ಲಿ ನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಈ ದಡಕ್ಕೆ ಹೋಗಿ ಈಜಿದ ಅಥವಾ ಆ ಪಾಯಿಂಟ್ ಇಂದ ಈ ಪಾಯಿಂಟ್ ಈಜ್ತಾ ಬಂದ ಅಂದ್ರೆ ಈ ಪೊಸಿಷನ್ಗೆ ಫ್ರಮ್ ಒನ್ ಪಾಯಿಂಟ್ ಅನದರ್ ಪಾಯಿಂಟ್ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಅಡ್ಡಲಾಗಿ ಇದಕ್ಕೆ ನಾವೇನು ಕರಿತೀವಿ ದಿಸ್ ಈಸ್ ಕಾಲ್ಡ್ ಅಕ್ರಾಸ್ ರೈಟ್ ದ ಎಲ್ ಬಿ ಎಸ್ ಡ್ಯಾಮ್ ಈಸ್ ಬಿಲ್ಟ್ ಅಕ್ರಾಸ್ ದ ರಿವರ್ ಕ್ರಿಸ್ತ

That is the usage of a cross and this is very important proposition. Many a times we had question on this. And we, we are hoping for number of more questions on this usage of a cross. Right. Okay. So now we will move to one more important proposition that is oha. Oha. Oha in what sense? Oha andre mele. Oha andre ಮೇಲೆ ಓಹರ್ ಅಂದರೆ ಮೇಲೆ ಸೊ ಲೇಟೆಸ್ಟ್ ಕಂಪ್ಲರ್ ಆ್ಯಂಡ್ ಕಾಂಟ್ರಾಸ್ಟ್ ಓಹರ್ ಆ್ಯಂಡ್ ಅಬೌವ್ ಹಿಯರ್ ಓನ್ಲಿ ಓಹರ್ ಆ್ಯಂಡ್ ಅಬೌವ್ ಅಬವ್ ಇಲ್ಲಿ ಓಹರ್ ಏನು ತೋರಿಸ್ಕೊಡುತ್ತದೆ ಓಹರ್ ಅಂದ್ರೂ ಮೇಲೆ ಅಬೌವ್ ಅಂದ್ರೂ ಕೂಡ ಮೇಲೆ ಓಹರ್ ಆಲ್ಸೋ ಮೇಲೆ ಅಬೌವ್ ಆಲ್ಸೋ ಮೇಲೆ ಸಿ ಇನ್ ಇಂಗ್ಲೀಷ್ For, for your Kannada one melee, in English we have four words to indicate that melee in Kannada. On, above melee, on melee, above melee, over melee, upon melee. Meaning melee, but uses differ. Uses differs. Right? We'll see that. ಸೊ ಓಹರ್ ಅಂದ್ರ ಮೇಲೆ ಹೇಗೆ ಮೇಲೆ ಇದು ಓಹರ್ ಏನ್ ಇಂಡಿಕೇಶನ್ ಮಾಡ್ತದೆ ಎ ಫ್ರೀ ಮೂವ್ಮೆಂಟ್ ಎ ಫ್ರೀ ಮೂವ್ಮೆಂಟ್ ಎ ಫ್ರೀ ಮೂವ್ಮೆಂಟ್ ಇದು ಏನು ತೋರಿಸ್ಕೊಡ್ತದೆ ಫಿಕ್ಸ್ಡ್ ಇಟ್ ಈಸ್ ಅ ಫಿಕ್ಸ್ಡ್ ಮೂವ್ಮೆಂಟ್ ಫಿಕ್ಸ್ಡ್ ಮೂವ್ಮೆಂಟ್ ಆರ್ ಫಿಕ್ಸ್ಡ್ ಥಿಂಗ್ ಫಿಕ್ಸ್ಡ್ ಥಿಂಗ್ ಫ್ರೀ ಮೂವ್ಮೆಂಟ್ ಅಂದ ತಕ್ಷಣ ಸ್ವತಂತ್ರ ಚಲನೆ ಮುಕ್ತ ಚಲನೆ ಅಡ್ಡಾದಿಡ್ಡಿ ಚಲನೆ ಫಾರ್ ಎಕ್ಸಾಂಪಲ್ ಎಸ್ ಬರ್ಡ್ಸ್ ಏನಿದೆ ಇಲ್ಲಿ ಬರ್ಡ್ಸ್ ಮೂಮೆಂಟ್ ಹೇಗಿದೆ ನೋಡಿ ಬರ್ಡ್ಸ್ ಮೂಮೆಂಟ್ ಹೇಗಿದೆ ನಿಮ್ಮ ರೂಮಲ್ಲಿರುವಂಥ ಫ್ಯಾನ್ ಮೂಮೆಂಟ್ ಇದು ಸ್ಥಿರ ಚಲನೆ ಇದು ಸ್ವತಂತ್ರ ಚಲನೆ ಪಕ್ಷಿಗಳ ಚಲನೆ ಏನಿದೆ ಫ್ರೀ ಮುಖ್ಯವಾಗಿ ಹಾರಾಡ್ತವೆ ದರ್ ಈಸ್ ನೋ ಒನ್ ಆರ್ ನೋ ಬಡಿ ಆರ್ ನೋ ರಿಮೋಟ್ ಟು ಕಂಟ್ರೋಲ್ ದ ಮೂಮೆಂಟ್ ಆಫ್ ದ ಬರ್ಡ್ಸ್ ಬಟ್ ಇದು ಏನದ ನಾಟ್ ಫ್ರೀ ಫಿಕ್ಸ್ಡ್ ಫಿಕ್ಸ್ಡ್ ಈಗ ನಮ್ಮ ತಲೆ ಮೇಲೆ ಫ್ಯಾನ್ ಇದೆ ದರ್ ಈಸ್ ಅ ಫ್ಯಾನ್ ಹಿಯರ್ ದ ಫ್ಯಾನ್ ಈಸ್ ಫಿಕ್ಸ್ಡ್ ಅಬೌವ್ ಮೈ ಹ್ಯಾಡ್ ದ ಫ್ಯಾನ್ ಮೂವ್ಸ್ ಅಬೌವ್ ಮೈ ಹ್ಯಾಡ್ ಇಲ್ಲಿ ಫ್ಯಾನ್ ಮೂಮೆಂಟಿಗೆ ನಾವು ಏನು ಹೇಳ್ತೀವಿ ವಿ ಕ್ಯಾನ್ ಯೂಸ್ ಅಬೌ But birds free. Say for example, the birds are moving. The birds are moving. The birds are moving. Oh her a tree. Oh a tree. Oh her a tree. Oh her a, a tree. See here?

ತಲೆಯ ಮೇಲೆ ಇಲ್ಲೂ ಮೇಲೆನೆ ಫ್ಯಾನ್ ಕೂಡ ಮೇಲೆನೆ ಇಲ್ಲಿ ಸಿ ಎಸ್ ಬರ್ಡ್ಸ್ ಮೂಮೆಂಟ್ ಫ್ರೀ ಆಗಿರೋದರಿಂದ ವಿ ಗೋ ಫಾರ್ ಓಹರ್ ಈ ಫ್ಯಾನ್ ಮೂಮೆಂಟ್ ಫಿಕ್ಸ್ಡ್ ಆಗಿರೋದರಿಂದ ವಿ ಗೋ ಫಾರ್ ಅಬೌ ವಿ ಗೋ ಫಾರ್ ಅಬೌ ಒನ್ ಮೋರ್ ಎಕ್ಸಾಂಪಲ್ ಎ ಬಾಯ್ ಜಂಪ್ಸ್ ಎ ಬಾಯ್ ಜಂಪ್ಸ್ ಓಹರ್ ದ ಹರ್ಡಲ್ಸ್ ಓರ್ ದ ಹರ್ಡಲ್ಸ್ ಹರ್ಡಲ್ಸ್ ಅಂದ್ರೆ ಅಡತಡೆಗಳ ಓಟ ಅಂತ ಮಾಡ್ತಿರಲ್ಲ ನೀವು ಓಹರ್ ದ ಹರ್ಡಲ್ಸ್ ಇಫ್ ಇಟ್ ಇಸ್ ನಾಟ್ ಕ್ಲಿಯರ್ ಫಾರ್ ಯು ಪೀಪಲ್ ಎಸ್ ಓಹರ್ ದ ಹರ್ಡಲ್ಸ್ ಓಹರ್ ದ ಹರ್ಡಲ್ಸ್ ಅಡತಡೆಗಳ ಮೇಲೆ ಓಹರ್ ದ ಹರ್ಡಲ್ಸ್ ಎ ಮಂಕಿ ಜಂಪ್ ಓಹರ್ ದ ಬಿಲ್ಡಿಂಗ್ ಫ್ರೀ ಮೂವ್ಮೆಂಟ್ ಬಟ್ ದಿಸ್ ಈಸ್ ಫಿಕ್ಸ್ ಮೂವ್ಮೆಂಟ್ ರೈಟ್ ದ ಸ್ಟಾರ್ಸ್ ಅಬೌ ದ ಸ್ಕೈ ದ ಸ್ಟಾರ್ ಟ್ವಿಂಕ್ ಅಬೌವ್ ದ ಸ್ಕೈ ನಮಗೆ ಸ್ಟಾರ್ಗಳು ಹೆಂಗ್ ಕಾಣಿಸ್ತವೆ ಅಲ್ಲಿ ಫಿಕ್ಸ್ಡ್ ತರ ಕಾಣ್ತದಲ್ಲ ಚುಕ್ಕೆಗಳು ನಮ್ಮ ನಮ್ಮ ಕಣ್ಣಿಗೆ ಯು ಮೆಟ್ ಹ್ಯಾವ್ ಹರ್ಡ್ ದ ರೈಮ್ ಒಂದು ರೈಮ್ ಅನ್ನು ನೀವು ಕೇಳಿರ್ಬಹುದು ಅದು ನರ್ಸರಿ ಎಲ್ ಕೆ ಜಿ ಯು ಕೆಜಿ ಹೇಳ್ತಾರಲ್ಲ ರೈಮ್ ಅನ್ನು ಕೇಳಿರಬಹುದು ರೈಮ್ ನಲ್ಲಿ ಅಬವ್ ಬಳಸಿದ ನೋಡ್ರಿ ಓವರ್ ಬಳಸಿಲ್ಲ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಾಂಟ್ ದ ವಾಟ್ ಯು ಅಪ್ ಅಬೌ ಸೊ ಹಾಯ್ ಅಪ್ಪ ಬೌ ಲೈಕ್ ಅ ಡೈಮಂಡ್ ಇನ್ ದ ಸ್ಕೈ ಅಲ್ಲಿ ಪೊಯಿಟ್ ಯಾಕೆ ಅಪ್ಪ ಬೌ ಸೊ ಹಾಯ್ ಅಂತ ಬಳಸಿದ ಯಾಕೆ ಓಹೋರ್ ದ ಸ್ಕೈ ಅಂತ ಯಾಕೆ ಹೇಳಿಲ್ಲ ಆ ಸ್ಟಾರ್ಸ್ ಗಳಿಗೆ ಸೊ He feels that, or the stars look as if they are fixed by someone in the sky. The stars twinkle above the sky. The photo is fixed above the wall. Above the wall, so above fixed or free, free movement. in no order that is free. Yes, you walk, you run, right? That is a free movement. The plane flies over the city, the plane flies over the city, or the plane is flying over the city. The plane is flying over the city. Yes, it, it, it can fly freely like this, like that, up, is yes, both horizontal vertical. The moment of Birds or the movement of a man or the movement of plane is it, it, can, it, it can fly like as it wishes to fly, right. Yes, both horizontally it can move, both vertically it can move, that is free. But whereas this movement of fan is only vertical, sorry, horizontal, it is movement is horizontal, is it clear? Okay, fine. So, this is difference between S, yes, uh, Ohar and above.

व्यक्ति अथवा वस्तु चलन व्यक्ति अथवा वस्तु ए थिंग आर पर्सन इन मूवमेंट मूवेंट रईट इन चलने मूवमेंट द बस द बस पासेस पासेस अपॉन द ब्रिज अपॉन द Upon the bridge. Upon the bridge. Or you can go for one more example. A poet. A poet is walking. Walking. Walking is upon the dam. Upon the dam. It's movement. Is walking. Passes. There is a movement.

ಏನು ಅಂತಂದರೆ ಒಂದು ಒಂದು ಲೈಕ್ ವೆರಿ ಸಿಂಪಲ್ ಆಗಿ ಈಸಿಯಾಗಿ ನೆನಪಿಟ್ಟುಕೊಳ್ಳುವಂಥ ಒಂದು ಡೆಮೊ ಕೊಡ್ತೇನೆ ಡೋಂಟ್ ಬಿ ಕನ್ಫ್ಯೂಸ್ಡ್ ವಿತ್ ಎಸ್ ದೀಸ್ ಪ್ರಪೋಸಿಷನ್ಸ್ ಯಾಕೆಂದರೆ ಕನ್ನಡದಲ್ಲಿ ಒಂದು ಮೇಲೆ ಇದೆ ಇಂಗ್ಲೀಷ್ನಲ್ಲಿ ಹಲವಾರು ಶಬ್ದಗಳು ಆ ಅರ್ಥವನ್ನು ಕೊಡ್ತವೆ ನಾವು ಇ ಕ್ಯಾನ್ ವಾಚ್ ಮಿ ಯು ಕ್ಯಾನ್ ವಾಚ್ ಮಿ ಎಸ್ ದಿಸ್ ಈಸ್ ಅ ಪೆನ್ ವೇರ್ ಈಸ್ ದ ಪೆನ್ ಆನ್ ಮೈ ಹೆಡ್ ಬಿಕಾಸ್ ಯಾಕೆ ಆನ್ ಮೈ ಹೆಡ್ ಅಂತ ಹೇಳ್ತೀರಿ ದ ಥಿಂಗ್ ಇನ್ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲಿ ಎರಡೂ ಪರಸ್ಪರ ಸಂಪರ್ಕದಲ್ಲಿದ್ದಾವೆ ಆಮೇಲೆ ನನ್ನ ತಲೆಗೆ ಒಂದು ಸರ್ಫೇಸ್ ಇದೆ ಮೇಲ್ಮೈ ಇದೆ ಇರಿಸಲಿಕ್ಕೆ ಸ್ಥಳಾವಕಾಶ ಇದೆ ಆ ಎಸ್ ಆ ಸ್ಥಳಾವಕಾಶದಲ್ಲಿ ಇದು ಇದೆ ಎಸ್ ಸಪೋರ್ಟ್ ಇದೆ ಆನ್ ದಿಸ್ ಈಸ್ ಆನ್ ಸ್ವಲ್ಪ ಮೇಲೆ ಹೋದರೆ ದಿಸ್ ಈಸ್ ದಿಸ್ ಪೊಸಿಷನ್ ಅಬಾಫ್ ಸಿ ಆನ್ ದಿಸ್ ಈಸ್ ಆನ್ अबव इधर मेले मुक्त फ्री आगे ओनली डिफरेंस दैट यू कैन मेक् टोटली फ्री इज इट क्लियर ओह ओहर मीन फ्री टोटल एनी हुए Right? Yes, and then Now I am standing here. I am standing on the dice. So nani martha idini Say for example, I am walking. I am walking upon the dice. Upon. Where it movement start I to upon. Nimte on. Static. On the on the on the dice. Right? On the on the Footpath, say I am sta standing on the footpath, now I am moving upon the footpath, do not say move on the footpath. So, this is the difference between these four prepositions on, above, over, and upon. I think it is very clear to you all. And next, we will have to consider as, uh, some other prepositions in the next class that is, use of between and among and in, uh, in the next class i will come out it's with use of between among and other prepositions thank you